ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಸಾಹಿಲ್ ಅಂತ. ನಾನು ಕರ್ನಾಟಕ ತುಮಕೂರಿಂದ ಬಂದಿರೋನು, ಒಂದು ಫಾರಿನ್ ಸ್ಟೂಡೆಂಟ್. ಇಲ್ಲಿ ಚೈನಾದಲ್ಲಿ MBBS ಮಾಡ್ತಾ ಇದ್ದೀನಿ, ಥರ್ಡ್ ಇಯರ್. ಸೊ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಬೆಳಗ್ಗೆ ಬೆಳಗ್ಗೆ ನೋಡಿದೆ ಈಗ ಕರ್ನಾಟಕದಲ್ಲಿ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ಜಾಸ್ತಿ. ಸೊ ಈ ವಿಡಿಯೋದಿಂದ ಸ್ವಲ್ಪ ಮಾಹಿತಿ ತಿಳಿಸೋಣ, ಹೆಂಗೆ ಕೊರೋನಾ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ, ಏನ್ ಪ್ರಿವೆನ್ಷನ್ ಪ್ರಿಕಾಷನ್ಸ್ ಏನ್ ತಗೋಬೇಕು ಅಂತ ಎಲ್ಲ ಹೇಳ್ತೀನಿ. ಈ ವಿಡಿಯೋನ ಪ್ಲೀಸ್ ದಯವಿಟ್ಟು ಎಂಡ್ ವರೆಗೂ ನೋಡಿ. ಇಂಡಿಯಾದಲ್ಲಿ ಇವಾಗ ತುಂಬಾನೇ ವೈಡ್ ಸ್ಪ್ರೆಡ್ ಆಗ್ತಾ ಇದೆ, ಈಗ ಕೊರೋನಾ ವೈರಸ್ ತುಂಬಾನೇ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಇನ್ನ ಜಾಸ್ತಿ ಸ್ಪ್ರೆಡ್ ಆಗ್ಬೋದು, ಬಟ್ ಇವಾಗ ಜಸ್ಟ್ 76 ಕೇಸಸ್ ಏನೋ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಬೆಂಗಳೂರಿನಿಂದನೂ ಒಂದ್ ಕೇಸ್ ಇದೆ. ಕರ್ನಾಟಕ ಟೋಟಲ್ 5 ಕೇಸಸ್, ಇನ್ಕ್ಲೂಡಿಂಗ್ ಒಂದ್ ಡೆತ್ ಆಗಿದೆ. ಬೇಸಿಕಲಿ ಇದು ಕೊರೋನಾ ವೈರಸ್ ಗೆ ಒಂದ್ ನೇಮ್ ಕೊಟ್ಟಿದ್ರು, COVID-19 ಅಂತ. COVID-19 ಅಂದ್ರೆ ಕೋ ಅಂದ್ರೆ ಕೊರೋನಾ, ವಿ ಅಂದ್ರೆ ವೈರಸ್, ಡಿ ಅಂದ್ರೆ ಡಿಸೀಸ್. 19 ಅಂದ್ರೆ 2019 ಅಲ್ಲಿ ಸ್ಟಾರ್ಟ್ ಆಗಿರೋದು. ಸೊ COVID-19 ಅಂತೀವಿ ಇದನ್ನ. ಈ ವೈರಸ್ ಬೇಸಿಕಲಿ ಬಂದಿದ್ದು ವುಹಾನ್, ಹೂಬೆ ಪ್ರಾವಿನ್ಸ್ ಇಂದ. ಅನಿಮಲ್ ಮಾರ್ಕೆಟ್ ಇದೆ ಅಲ್ಲೊಂದು, ಅಲ್ಲಿಂದ ಸ್ಟಾರ್ಟ್ ಆಯ್ತು ವೈರಸ್. ಆ ವೈರಸ್ ಅಲ್ಲಿಂದ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಫೈಂಡ್ ಔಟ್ ಆಯ್ತು. ಸೊ ಒಂದ್ ಹ್ಯೂಮನ್ ಇಂದ ಅನದರ್ ಹ್ಯೂಮನ್ ಗೆ ಟ್ರಾನ್ಸ್ಮಿಟ್ ಆಗ್ತಾ 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 ಫುಲ್ ಕಂಟ್ರಿನೇ, ಫುಲ್ ವರ್ಲ್ಡ್ ಗೆ ಸಬ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ಫಸ್ಟ್ ನಂಬರ್ ಒನ್, ಸ್ಪ್ರೆಡ್ ಹೆಂಗಾಗುತ್ತೆ, ಹೌ ಡಸ್ ಇಟ್ ಸ್ಪ್ರೆಡ್? ಇನ್ಫೆಕ್ಟೆಡ್ ಪರ್ಸನ್ ಒಬ್ಬ ಇದ್ದಾನೆ, ಅವನ್ರಿಂದ ಬಾಡಿ ಫ್ಲೂಯಿಡ್ಸ್ ಯಾವ್ದಾದಿದೆ, ಫಾರ್ ಎಕ್ಸಾಂಪಲ್ ಸ್ನೀಸಿಂಗ್ ಇರ್ಬೋದು, ಕಫ ಇರ್ಬೋದು, ಯೂರಿನ್ ಆನ್ ಫೀಸಸ್ ಸ್ಟೂಲ್, ಅವ್ನ್ ಏನಿದೆ ನಾಸ್ಟ್ರಲ್ಸ್ ಇಂದ ಡ್ರಾಪ್ಲೆಟ್ಸ್ ಬರುತ್ತೆ, ಅದನ್ನ ನಾವು ಇನ್ಹೇಲ್ ಮಾಡಿದಾಗ ಡೈರೆಕ್ಟ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಇಂದ ನಮ್ಗೆ ಲಂಗ್ಸ್ ಹೋಗುತ್ತೆ, ಇನ್ಫೆಕ್ಟ್ ಆಗುತ್ತೆ, ಲಂಗ್ಸ್ ಫೈಬ್ರೋಸಿಸ್, ನಿಮೋನಿಯಾ, ಕೊಲಾಪ್ಸ್, ಲಂಗ್ ಕೊಲಾಪ್ಸ್ ಆಗುತ್ತೆ. ಆಮೇಲೆ ಇನ್ನೊಂದ್ ಏನ್ ರಿಸರ್ಚ್ ಮಾಡಿದ್ರೆ, ಸ್ಪ್ರೆಡ್ ಅವರು ಕಣ್ಣು ನೀರಿಂದಾನು ಸ್ಪ್ರೆಡ್ ಆಗುತ್ತೆ. ಸೊ ನೀವು ನೋಡಬಹುದು ಫೋಟೋಸ್ ಅಲ್ಲಿ, ಯಾಕೆ ಗಾಗಲ್ಸ್ ಹಾಕ್ತಾರೆ, ಸ್ಪೆಕ್ಟಕಲ್ಸ್ ಹಾಕ್ತಾರೆ ಅಂದ್ರೆ ಐಸ್ ಇಂದಾನು ಟ್ರಾನ್ಸ್ಮಿಟ್ ಆಗ್ಬಹುದು, ಕಾರ್ನಿಯಾದಿಂದಾನು ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಸ್ಪ್ರೆಡ್ ಆಗೋದ್ ಹಂಗೆ ಇನ್ಹೇಲ್ ಮಾಡ್ತೀವಿ. ರೀಸನ್ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ, ಈಗ ಏನಪ್ಪ ಭ್ರಮೆ ನಡೆಸ್ತಾ ಅವ್ರೆ, ಚಿಕನ್ ತಿನ್ಬಾರ್ದು, ಇದ್ ತಿನ್ಬಾರ್ದು, ಮಟನ್ ತಿನ್ಬಾರ್ದು ಅಂತ. ಈ ವೈರಸ್ ನ ತಿಂದ್ರೆ ಏನು ಆಗಲ್ಲ, ಹೆಂಗೆ ತಿಂತೀರಾ, ವೈರಸ್ ಒಳಗೋಗುತ್ತೆ ಸ್ಟಮಕ್ ಒಳಗೋಗುತ್ತೆ. ಸ್ಟಮಕ್ ಅಲ್ಲಿ ಏನಿದೆ, HCl ಅಂತ ಒಂದು ಆಸಿಡ್ ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್. ಆ HCl ಆಸಿಡ್ ಫುಲ್ ಸ್ಟ್ರಾಂಗ್ ಆಸಿಡ್, ಆ ವೈರಸ್ ನ ಆರಾಮಾಗಿ ಕಿಲ್ ಮಾಡುತ್ತೆ. ಸೆಕೆಂಡ್ ಏನಪ್ಪಾ ಅಂದ್ರೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ, ಫಸ್ಟ್ ಸೈನ್ ಅಂಡ್ ಸಿಂಪ್ಟಮ್ಸ್ ಅಂದ್ರೆ ನಾರ್ಮಲ್ ರನ್ನಿಂಗ್ ನೋಸ್ ಇರುತ್ತೆ, ಸ್ನೀಸಿಂಗ್, ರನ್ನಿಂಗ್ ನೋಸ್ ಇರುತ್ತೆ, ಕೋಲ್ಡ್, ಕಾಮನ್ ಕೋಲ್ಡ್, ಫಸ್ಟ್ ಹೆಡ್ ಏಕ್ ಇರುತ್ತೆ, ಫೀವರ್. ಮೈನ್ ಥಿಂಗ್ ಏನಪ್ಪಾ ಅಂದ್ರೆ ಬ್ರೀತ್ಲೆಸ್ನೆಸ್, ಉಸಿರಾಡಕಾಗಲ್ಲ, ಸ್ವಲ್ಪ ಚೆಸ್ಟ್ ಪೇನ್ ಇರುತ್ತೆ. ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್. ಈ ತರ ಏನಾದ್ರು ಒಂದ್ ಸಿಂಪ್ಟಮ್ಸ್ ಇದ್ರೆ ನಿಮ್ಗೆ ಪ್ಲೀಸ್ ದಯವಿಟ್ಟು ಹೋಗಿ ಹಾಸ್ಪಿಟಲ್ಗೆ ಹೋಗಿ. ಕಾಮನ್ ಫ್ಲೂನು ಇರ್ಬೋದು, ಕೊರೋನಾ ವೈರಸ್ ಇಂದಾನು ಇನ್ಫೆಕ್ಟ್ ಆಗಿರ್ಬೋದು, ಬಟ್ ರಿಸ್ಕ್ ತಗೊಳ್ಳೋದಕ್ಕೆ ಫಸ್ಟ್ ಹಾಸ್ಪಿಟಲ್ ಗೆ ರಶ್ ಮಾಡಿ. ಇಲ್ಲಿ ನಮ್ಗೆ ಏನಪ್ಪ ಮಾಡಿದಾರೆ ಅಂದ್ರೆ, ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದು ಥರ್ಮೋಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಎವ್ರಿ ಡೇ ಥರ್ಮೋಮೀಟರ್ ಇಂದ ಆರ್ಮ್ ಪಿಟ್ ಟೆಂಪರೇಚರ್ ಚೆಕ್ ಮಾಡಿ ನಮ್ ಹೆಡ್ ಮಾಸ್ಟರ್ ಗೆ ಕಳಿಸ್ಬೇಕು. ಈ ತರ ಮೆಷರ್ಸ್ ಇಲ್ಲಿ ಮಾಡ್ತಾ ಇದಾರೆ. ಸೊ ನಾನ್ ಏನ್ ಹೇಳ್ತಾ ಇದೀನಿ ಅಂದ್ರೆ, ಯಾರಾದ್ರೂ ಟೀಚರ್ಸ್ ನೋಡ್ತಿದ್ದೀರಾ ಇದು ಅಂದ್ರೆ, ನೀವು ಗೌರ್ಮೆಂಟ್ ಸ್ಕೂಲ್ಸ್, ಗೌರ್ಮೆಂಟ್ ಕಾಲೇಜಸ್, ಸ್ಕೂಲ್ಸ್ ಮಕ್ಳಿಗೆ ಇದನ್ನ ಸ್ವಲ್ಪ ಮಾಹಿತಿ ಕೊಡಿ, ಅವ್ರಿಗೆ ಹೇಳಿ ಈ ಥರ್ಮೋಮೀಟರ್ ಕೊಡಿ, ಎವ್ರಿ ಡೇ ಟೆಂಪರೇಚರ್ ಚೆಕ್ ಮಾಡ್ಲಿ, ಜಸ್ಟ್ 37 ಇಂದ ಅಬೋವ್ ಇದ್ರೆ ಸ್ವಲ್ಪ ಅವ್ರನ್ನ ಕೇರ್ ತಗೊಳ್ಳಿ. ಟು ಪ್ರಿವೆನ್ಷನ್ ಹೆಂಗ್ ಮಾಡೋದಂದ್ರೆ, ಫಸ್ಟ್ ಬೇಸಿಕ್ ಥಿಂಗ್ ಇಸ್ ಮಾಸ್ಕ್. ಮಾಸ್ಕ್ ಹಾಕಿ, ಸರ್ಜಿಕಲ್ ಮಾಸ್ಕ್ ಇರ್ಬೋದು, ಇಲ್ಲ N95 ಅಂತ ಒಂದು ಮಾಸ್ಕ್ ಇದೆ, ದಟ್ ಈಸ್ ವೈಟ್ ಕಲರ್ ಮಾಸ್ಕ್, ಅದು ಇರ್ಬೋದು. ಸೊ ಫಸ್ಟ್ ಬೇಸಿಕ್ ಥಿಂಗ್ ಇಸ್ ಮಾಸ್ಕ್. ಸೆಕೆಂಡ್ ಹ್ಯಾಂಡ್. ನಮ್ ಇಂಡಿಯಾದಲ್ಲಿ ಅಂದ್ರೆ ನಮ್ ಕಲ್ಚರ್ ಇದೆ, ನಾವು ಡೈರೆಕ್ಟ್ ಹ್ಯಾಂಡ್ ಅಲ್ಲಿ ತಿಂತೀವಿ, ವಿಚ್ ಇಸ್ ಸೋ ಬ್ಯಾಡ್. ಸ್ಪೂನ್ ಯೂಸ್ ಮಾಡಿ, ಅಂಡ್ ದೆನ್ ವಾಶ್ ಯೋರ್ ಹ್ಯಾಂಡ್ಸ್. ಹ್ಯಾಂಡ್ಸ್ ಹ್ಯಾಂಡ್ಸ್ ನ ವಾಶ್ ಮಾಡ್ತಾನೆ ಇರಿ. ಸ್ಯಾನಿಟೈಸರ್ ಇಟ್ಕೊಳ್ಳಿ, ಸ್ಮಾಲ್ ಬಾಟಲ್ ಬರುತ್ತೆ ಸ್ಯಾನಿಟೈಸರ್ಸ್, ಕೀಪ್ ಇಟ್ ಇನ್ ಯೋರ್ ಪಾಕೆಟ್. ಫಸ್ಟ್ ಥಿಂಗ್ ಇಸ್ ವೇರಿಂಗ್ ಮಾಸ್ಕ್, ಸೆಕೆಂಡ್ ವಾಶ್ ಯೋರ್ ಹ್ಯಾಂಡ್ಸ್, ಚೆಕ್ ಯುವರ್ ಸೆಲ್ಫ್ ಎವ್ರಿ ಡೇ. ಎವ್ರಿ ಡೇ ನಿಮ್ಗೆ ನೀವೇ ಚೆಕ್ ಮಾಡ್ಕೋತೀರಿ, ಏನಾರು ನಿಮಗೆ ಸಿಂಪ್ಟಮ್ಸ್ ಇದೆಯಾ, ರನ್ನಿ ನೋಸ್ ಆತರ, ಹೆಡ್ ಏಕ್, ಫೀವರ್,
ಒಂದು ಥರ್ಮೋಮೀಟರ್ ತಗೊಳ್ಳಿ, ಟೆಂಪರೇಚರ್ ಚೆಕ್ ಮಾಡ್ತೀರಿ ಎವ್ರಿ ಡೇ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಫೋರ್ತ್ ಏನಪ್ಪ ಅಂದ್ರೆ ಅವಾಯ್ಡ್ ಪಬ್ಲಿಕ್ ಗ್ಯಾದರಿಂಗ್ಸ್. ಇವಾಗ ಈಚೆ ಹೋಗೋದು ಅವಾಯ್ಡ್ ಮಾಡಬೇಕು ಪಬ್ಲಿಕ್ ಗ್ಯಾದರಿಂಗ್ಸ್. ನಮ್ಮ ಇಂಡಿಯಾದಲ್ಲಿ ಅಂದ್ರೆ ನಾವು ಎಲ್ಲ ಟೆಂಪಲ್ಸ್, ಚರ್ಚಸ್, ರಿಲಿಜಿಯಸ್ ಆಕ್ಟಿವಿಟೀಸ್ ಜಾಸ್ತಿ, ವಿಚ್ ಈಸ್ ವೆರಿ ವೆರಿ ಡೇಂಜರಸ್ ಫಾರ್ ದಿಸ್ ವೈರಸ್. ತುಂಬಾನೇ ಈಸಿ, ನೀವು ಜಸ್ಟ್ ಕಂಟಾಮಿನೇಟ್, ಒಬ್ಬ ಕಂಟಾಮಿನೇಟ್, ಥೌಸಂಡ್ಸ್ ಆಫ್ ಪೀಪಲ್ ಅದೇ ಇದೆ, ಸಾವಿರ ಜನ ಇದಾರೆ, ಒಬ್ಬ ಇನ್ಫೆಕ್ಟ್ ಆಗಿದೆ ಅದರಲ್ಲಿ, ಮಾಸ್ಕ್ ಅಂದ್ಬಿಟ್ಟು ಹೋಗ್ಬಿಟ್ರೆ ಅವನು ಮುಗ್ದೋಯ್ತು. ಇನ್ನೊಂದೇನು ಅಂದ್ರೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ನಿಮ್ 14 ಡೇಸ್ ಅಲ್ಲಿ ನೀವು ಇನ್ಫೆಕ್ಟ್ ಆಗಿದ ತಕ್ಷಣ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ತೋರಿಸಲ್ಲ. ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್ ಆಫ್ ದಿಸ್ ವೈರಸ್. ಆ ವೈರಸ್ ನಿಮ್ಗೆ ಇನ್ಫೆಕ್ಟ್ ಆಗಿರುತ್ತೆ, ಒಂಚೂರು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರಲ್ಲ, ಅವಾಗ ನೀವು ಬೇರೆ ಪರ್ಸನ್ಗೂ ಇನ್ಫೆಕ್ಟ್ ಮಾಡ್ತಿರ್ತೀರಾ. ಇನ್ ಕೇಸ್ ಏನ್ ಮಾಡಬೇಕು, ನಿಮ್ಗೆ ಏನಾದ್ರು ಒಂಚೂರು ಮಾಹಿತಿ, ಏನಾದ್ರು ಬಾಡಿ ಟೆಂಪರೇಚರ್ ಜಾಸ್ತಿ ಆಯ್ತು, ಸ್ಟಾರ್ಟ್ ವೇರಿಂಗ್ ಮಾಸ್ಕ್. ನಿಮ್ ಹೆಲ್ತ್ ನಿಮ್ಗೆ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರ ಹೆಲ್ತ್ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ. ಬಿಕಾಸ್ ದಿಸ್ ಈಸ್ ಎ ಕಮ್ಯುನಿಟಿ ಸ್ಪ್ರೆಡ್, ಸೊ ಇಟ್ ಈಸ್ ಬೆಟರ್ ಟು ಟೇಕ್ ಪ್ರಿವೆನ್ಷನ್. ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಹೌ ಟು ಪ್ರಿವೆಂಟ್. ಪ್ರಿಕಾಷನ್ಸ್ ಇದೆ, ಇನ್ನ ಇಷ್ಟೊಂದು ವೈರಸ್ ಸ್ಪ್ರೆಡ್ ಆಗಿಲ್ಲ ಇಂಡಿಯಾದಲ್ಲಿ. ಪ್ಯಾನಿಕ್ ಏನು ಬೇಡ, ಈ ವೈರಸ್ ಹೋಗುತ್ತೆ, ಬಟ್ ಯು ಹ್ಯಾವ್ ಟು ಬಿ ರೆಡಿ. ಪ್ರಿವೆನ್ಷನ್, ಸ್ಪ್ರೆಡ್ ಹೆಂಗಾಗುತ್ತೆ ಹೇಳಿದೆ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಹೇಳಿದೆ, ಪ್ರಿವೆಂಟ್ ಹೆಂಗ್ ಮಾಡೋದು ಹೇಳಿದೀನಿ. ಇನ್ನೊಂದು ಹೇಳೋದ್ ಮರ್ತೋದೆ ನಾನು, ಯಾರಿಗೆ ಇನ್ಫೆಕ್ಟ್ ಆಗುತ್ತೆ, ಹೂ ಇಸ್ ಮೋರ್ ವಲ್ನರಬಲ್ ಟು ದಿಸ್ ವೈರಸ್ ಅಂದ್ರೆ, ಯಾರ್ದ ಇಮ್ಯೂನ್ ಸಿಸ್ಟಮ್ ಫುಲ್ ವೀಕ್ ಆಗಿದೆ, ಫಾರ್ ಎಕ್ಸಾಂಪಲ್ HIV ಪೇಷಂಟ್ಸ್, ಏಡ್ಸ್ ಪೇಷಂಟ್, ಡಯಾಬಿಟೀಸ್ ಪೇಷಂಟ್, ಓಲ್ಡ್ ಏಜ್ ಪೀಪಲ್, ಅವ್ರದ್ದು ಏನಪ್ಪ ಕಿಡ್ಸ್, ಏನಪ್ಪ ಚಿಲ್ಡ್ರನ್, ಮಕ್ಳುಗಳಿಗೆ, ಅವ್ರದ್ದೆಲ್ಲ ಇಮ್ಯೂನ್ ಸಿಸ್ಟಮ್ ಸಖತ್ ವೀಕ್ ಆಗಿರುತ್ತೆ. ಸೊ ಈ ವೈರಸ್ ಅವ್ರಿಗೆ ತುಂಬಾನೇ ಬೇಗ ಅಟ್ಯಾಕ್ ಆಗುತ್ತೆ. ಯಾರೇ ಟೀಚರ್, ಇಫ್ ಸಮ್ ಟೀಚರ್ಸ್ ಆರ್ ಲುಕಿಂಗ್ ಅಟ್ ಮೈ ವಿಡಿಯೋ, ಯಾರಾದ್ರೂ ಟೀಚರ್ ಆರ್ ನೋಡ್ತಾ ಇದೀರಾ ಈ ವಿಡಿಯೋ ಅಂದ್ರೆ, ನಿಮ್ಮ ಸ್ಟೂಡೆಂಟ್ಸ್ ಗೆ ಪ್ಲೀಸ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ, ಅವ್ರಿಗೆಲ್ಲ ಸ್ವಲ್ಪ ಮಾಸ್ಕ್ ನೀವೇ ಡಿಸ್ಟ್ರಿಬ್ಯೂಟ್ ಮಾಡಿ, ಬೈ ಮಾಡಿ ಕೊಡಿ ಮಾಸ್ಕ್, ಕ್ಲಾಸಸ್ ಇಟ್ಕೊಳ್ಳಿ ಕೊರೋನಾ ವೈರಸ್ ಬಗ್ಗೆ, ಸ್ಯಾನಿಟೈಸರ್ಸ್ ಕೊಡ್ರಿ ಅವ್ರಿಗೆ, ಅವ್ರಿಗೆ ಮಕ್ಳಿಗೇನು ಗೊತ್ತೇ ಇರಲ್ಲ, ನೀವು ಸ್ವಲ್ಪ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು, ಈ ತರ ವೈರಸ್ ಪ್ಯಾನಿಕ್ ಆಗೋದ್ ಬೇಡ, ಇದನ್ನ ನಾವು ಫೈಟ್ ಮಾಡಬಹುದು ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ರಿ. ಸೊ ಅಷ್ಟೇ, ನಾನು ಈ ವಿಡಿಯೋದಲ್ಲಿ ಸ್ಪ್ರೆಡ್ ಹೆಂಗಾಗುತ್ತೆ, ಯಾರು ಜಾಸ್ತಿ ವಲ್ನರಬಲ್, ಪ್ರಿಕಾಷನ್ಸ್ ಏನು, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನು, ಆಮೇಲೆ ಪ್ರಿವೆಂಟಿವ್ ಮೆಜರ್ಸ್ ಏನ್ ತಗೋಬೇಕು, ಇವಾಗ ಏನ್ ಮಾಡಬೇಕು ಅಂತ ಎಲ್ಲ ಹೇಳಿದೀನಿ. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ. ದಿಸ್ ಈಸ್ ಎ ಮೆಡಿಕಲ್ ಎಮರ್ಜೆನ್ಸಿ ವಿಚ್ ಹ್ಯಾಸ್ ಬಿಕಮ್ ಪ್ಯಾಂಡಮಿಕ್ ನೌ. ಪ್ಲೀಸ್ ಶೇರ್ ದಿಸ್ ಆಸ್ ಮಚ್ ಆಸ್ ಪಾಸಿಬಲ್, ಎಲ್ರಿಗೂ ಶೇರ್ ಮಾಡಿ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನಾನು ಯಾವ ಟಾಪಿಕ್ ಮೇಲೆ ಮಾಡಲಿ ಅಂತ ನೀವು ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಹೇಳಿ. ಈ ವಿಡಿಯೋ ಕನ್ನಡದಲ್ಲಿ ಮಾಡಿದೀನಿ, ಸೊ ನೆಕ್ಸ್ಟ್ ವಿಡಿಯೋ ಮೇ ನಾಟ್ ಬಿ ಇನ್ ಕನ್ನಡ. ಟೇಕ್ ಕೇರ್, ವಿ ಕ್ಯಾನ್ ಫೈಟ್ ದಿಸ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಡೋಂಟ್ ಪ್ಯಾನಿಕ್, ಅಂಡ್ ದಿಸ್ ವೈರಸ್ ಇಸ್ ಗೋಯಿಂಗ್ ಟು ಸ್ಪ್ರೆಡ್ ಮೋರ್. ಸೊ ಪ್ಲೀಸ್ ಟೇಕ್ ಕೇರ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.